ಬಂದೆ ಯಾಕೆ ಬಂದೆ ಯಾರು ನೀನು ಎಂಬ ವಿಚಾರಗಳನ್ನೆಲ್ಲ ಹೇಳಬೇಕು. ಅದಕ್ಕೆ ಇಲ್ಲೊಂದು ಕ್ರಮ ಉಂಟು ಗೊತ್ತುಂಟ? ಬರುವುದೊಂದು ಕಡೆ, ಬಂದು ನಿಲ್ಲುವುದೊಂದು ಕಡೆ, ಮಾತಾಡುವುದೊಂದು ಕಡೆ, ತಿರುಗಿ ಹೋಗುವುದೊಂದು ಕಡೆ. ಭಾಷೆ ಬರುವುದಿಲ್ಲ ಮರಲಿ. ಹೇಳಿ ಹೇಳಿ ಸಾಕಾಯ್ತು. ನಾವು ಕ್ರಮ ಹೀಗೆ ಬರುವುದು, ಹೀಗೆ ಹೋಗುವುದಾಗಿ ನಾವಲ್ಲೇ ಹೀಗೆ ಬಂದು ಹೀಗೆ ಹೋಗುವುದು. ನೀವೇ ಇಲ್ಲೇ ಬಂದಲ್ಲೇ ಹೋಗ್ತೀರಿ. ನಮ್ಮ ನಿಮ್ಗೆ ವ್ಯತ್ಯಾಸ ಉಂಟು ಮಾರೆ. ನಿಮ್ಮ ಶಾಲೆ ನಮ್ಗೆ ಸೇರ್ಸಿದ್ರೆ ಎಂತ ಗೊತ್ತಿಲ್ಲ. ನಿಮ್ಮ ಶಾಲೆ ಬೇರೆ ಆಯ್ತು, ಅಲ್ಲಿ ಇಳಿದಲ್ಲೇ ಹತ್ತು ಶಾಲೆ ಬೇರೆ ಬೇರೆ. ನಾನು ಈಗ ಮುಂದೆ ಹೋಗ್ಬೇಕಾ? ಮುಂದೆ ಮುಂದೆ ಹೇಗೆ ಮುಂದೆ ಇಲ್ಲಿ ಬರ್ಬೇಕಲ್ಲ. ಅಲ್ಲ ಭಾಗವತರಿಗೆ ಉಪ ಪ್ರತಿ ಹೇಳು ಹೇಳು. ಅವರು ನಮ್ಮ ಮದ್ದಳೆ ವಾದಕರು ಸುನೀಲ್ ಭಂಡಾರಿ ಕಡತೋಕ ಅಂತ ಹೇಳಿ. ಓ ಚನಲ್ ಭಂಡಾರಿ, ಸುನೀಲ್ ಭಂಡಾರಿ. ಅವರು ಚಂಡೆ ವಾದಕರು ಸುಜನ್ ಕುಮಾರ್ ಹಾಲಾಡಿ. ಯಾರು ಹೇಳೋದು? ವಿದ್ಯೆಯಲ್ಲಿ ಬೆಳೆದಿದ್ದಾರೆ. ನೀವು ಭಾಗವತರು, ಇವ್ರು ಮದ್ಲೇಗಾರು, ಅವ್ರು ಚಂಡೆಯವರು, ನಾನು ಯಾರು? ಆದರೆ ನೀನು ಯಾರು ನಿನಗೆ ಗೊತ್ತಿಲ್ಲ. ನೆನಪೇ ಆಗುದಿಲ್ಲ ಭಾಗವತರು. ಹಾಗಾದ್ರೆ ಅದಕ್ಕೆ ನೆನಪಾಗ್ಲಿಕ್ಕೇನು ವ್ಯವಸ್ಥೆ ಇಲ್ವಾ? ನಾನೆಲ್ಲ ಬರ್ಕೊಂಡಿದ್ದೆ ನೆನ್ಪುಂಟಂಗೆ. ನಾನು ಯಾರು ಎಲ್ಲಿಂದ ಬಂದು ಎಲ್ಲ ಬರ್ಕೊಂಡಿದ್ದೆ. ಹೌದಾ? ನಾ ಓದಿ ಹೇಳ್ತೇನೆ. ಓದಿ ಬರ್ತದಲ್ಲ. ಓದಿ ಬರ್ತದೆ. ವಿಳಾಸ ನಾನು ನಾನು ಹಾಗೆ ಬರ್ಕೊಂಡಿದ್ಯಾ? ನಾನು ನಾನು ಅಂತೇಳಿ ಮುಂದೆ ಹೋಗುದಿಲ್ಲ, ಗೊತ್ತಾಗುದಿಲ್ಲ. ನಾನು ಒಂದು ಕಾಲದಲ್ಲಿ ಕಾಂತಪ್ಪ ಶ್ರೇಷ್ಠಿ ಆಗಿದ್ದೆ. ಪಾಪದವನಿಗೊಬ್ಬನಿಗೆ ಆಶ್ರಯ ಕೊಟ್ಟು ಅವನನ್ನ ಮಂಡೆ ಹೊಡೆದ. ಆಮೇಲೆ ಅವನಿಗೆ ಮಂಡೆ ಪೆಟ್ಟು ಅರ್ಥ ಆಯ್ತು. ನಿಮ್ಗೀಗ ಒಂದು ಜಾತಿ ಮಂಡೆ ಮಂಡೆ ಭಯಂಕರ ಮಾಡ್ರಿ. ನೀವು ಮಂಡೆ ಹೇಳಿದ್ರು ಅವತ್ತು ಮಂಡೆ ಪೆಟ್ಟು ಆದ್ಮೇಲೆ ಭಾಗವತರೆ ನನಗೆ ಯಾವುದು ನೆನಪಾಗುದಿಲ್ಲ, ನೆನಪೇ ಆಗುದಿಲ್ಲ. ಹಾಗಾಗಿ ಯಾರು ಏನೇ ಹೇಳಿದ್ರು ನಾ ಅಲ್ಲೇ ಬರ್ಕೊಳ್ಳುವುದು. ನಾನು ಯಾರು ಗೊತ್ತಾಯ್ತಾ? ಇಲ್ಲ ನೋಡ್ತೇನೆ. ನಾನು ಮರೆಗುಳಿ ಮಂಜ. ಕೈಗುಳಿ ಮಂಜ ಐಗುಳಿ ಮಂಜ ಎಲ್ಲ ಮರೆಯದೆ ಮರೆಗುಳಿ ಮಂಜ. ಮರೆಗುಳಿ ಮಂಜ. ಹೌದೌದು. ನನಗೆ ಎಲ್ಲಿ ಕೆಲಸ ಗೊತ್ತುಂಟ? ಗೊತ್ತಿಲ್ಲ. ನೋಡ್ತೇನೆ. ಕೆಲಸ ಮಾಡ್ಬಾರ ಅದು ಕೈಯಲ್ಲಿ ಹಿಡ್ಕೊ. ಎಂತ ಅದು ಒಳಗೆ ಹಾಗಲ್ಲ ಸ್ವಾಮಿ, ಕರೆದು ಹೋಗುದಿಲ್ವಾ? ನೋಡ್ಕೊಡು. ಓಯ್, ನನಗೆ ಅರಮನೆಯಲ್ಲಿ ಕೆಲಸ. ಅರಮನೆಯಲ್ಲಿ ಕೆಲಸ? ಹೌದೌದು. ಸುಡಲ್ಲ ಕೆಲಸ ಯಾವ್ದು? ಅದು ಒರ್ಸುವುದು ಕುಡಿಸುವುದು, ಒರ್ಸುವುದು ಕುಡಿಸುವುದು. ಒಳ್ಳೆ ಕೆಲಸ ಮರ. ಮೈಕೆ ನೋವೇ ಇದ್ರು ಮೈಕೆ ನೋವಿಲ್ಲ. ಭಾಗವತಿ ಯಾಕೆ ಸಮಸ್ಯೆ? ಹಾಗಾಗಿ ಮಕ್ಕಳು ಬಂದು ಹೇಳಬೇಕು ಅದು ವರ್ಷ ಸಾಕು, ಇಲ್ಲಿ ವರ್ಷ ಅಂತ ಹೇಳಿ ಅವ್ರು ಹೋದ್ರ ಮತ್ತಲ್ಲೇ ವರ್ಷ. ಹಾಗಾಗಿ ಸಮಸ್ಯೆ ಆಗಿದೆ ಮಾತ್ರ. ಇವತ್ತು ಎಂತ ಕೆಲಸ ನೋಡ್ಕೊಳ್ತೇನೆ. ಅರಮನೆಯಲ್ಲಿ ಕೆಲಸ ಉಂಟು ಮಾಡ್ರೆ, ಎಲ್ಲ ಬರ್ಕೊಂಡಿದ್ದೇನೆ. ಇಲ್ಲ ಆಗುದಿಲ್ಲ, ನಾವು ಹೋಗ್ತೇವೆ. ಒಳ್ಳೆಯದು. ಆಗಬಹುದು. ಹೌದು.
ಸಾಕ್ಷಿ ಮಾರಯ್ಯ ಎಲ್ಲ ಸಂಬಳ ತಗೊಳ್ಳೋದಿಲ್ಲ ಮಾರಯ್ಯ ಆ ಪಾಪದವತ್ ಯಾರು ನೀವು ಬಾಕುದಿಲ್ಲ ಮಾರಯ್ಯ ನಮಗೂ ನಿರ್ಪಾಗುದಿಲ್ಲ ನಿಮಗೂ ನಿರ್ಪಾಗುದಿಲ್ಲ ಮಾರಯ್ಯ ಹಾ ಎಂತ ಮಾರ್ತೀನಿ ಬರೀ ಕೂಡಿ